ಬಿದ್ಬಿಟ್ಟೆ ನೀರೆಲ್ಲ ಚಲೋ ಐತಣ್ಣ. ನರ್ಸಿ ನರ್ಸಿ ಏನಾಯ್ತು ಏನಾಯ್ತು ಹೇಳ್ಬಿಟ್ಟ? ಸರಿ ನೀನ್ ಮನೆಗೆ ಹೋಗಿ ಸುಧಾರಿಸ, ನಾನ್ ನೀರ್ ತಗೋಬರ್ತೀನಿ. ಯಾಕಪ್ಪ ನಿಮ್ ಕಾಲೋನಿಯಲ್ಲಿ ನೀರಿನ ಸೌಕರ್ಯ ಇಲ್ವಾ? ಇಲ್ಲ ಸರ್, ಕ್ವಾರ್ಟರ್ಸ್ ಊರ ಆಚೆ ಕಟ್ಬಿಟ್ಟಿದ್ದಾರೆ. ನಾವ್ ನೀರ್ ತರೋ ಜಾಗಕ್ಕೂ ನಮ್ ಕ್ವಾರ್ಟರ್ಸ್ಗೂ ಬಹಳ ದೂರ. ಮಳೆ ಒಯ್ಲಿ ಬಿಸಿಲು ಕಾಯಿಲಿ, ಹೆಂಗಸರುಗಳು ನೀರು ತಪ್ಪದಿಲ್ಲ ಸರ್. ಹೌದು, ಬೀದಿಗೊಂದು ನಲ್ಲಿನಾದ್ರೂ ಇಡಿಸ್ಕೊಡಿ ಅಂತ ನಿಮ್ಮ ಫ್ಯಾಕ್ಟರಿ ಯಜಮಾನರನ್ನ ಕೇಳಿಲ್ವಾ ನೀವು? ಕೇಳಿದ್ವಿ ಸ್ವಾಮಿ, ಈಗ ಹಾಕಿಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂದ್ರು. ಹೌದು, ನಮ್ಮನೆ ಹೇಗೊತ್ತಾ ಇತ್ತು ನಿಮ್ಗೆ? ಮನಸ್ಸಿಗೆ ಹತ್ರ ಇರೋರು ಕಾಡ್ನಲ್ಲಿದ್ರು ಕಂಡು ಹಿಡಿಯೋದು ಸುಲಭ. ತುಂಬಾ ಸಂತೋಷ ನೀವು ನಮ್ಮನೆಗೆ ಬಂದಿದ್ದಕ್ಕೆ. ಇಂಥ ರುಚಿಯಾದ ಕಾಫಿ ಕೊಡೋ ಹಾಗಿದ್ರೆ ನಿತ್ಯ ಬರ್ತೀನಿ. ನೀವು ಬರೋ ಹಾಗಿದ್ರೆ ನಾನ್ ನಿತ್ಯ ಕೊಡ್ತೀನಿ. ನೀವು ಕೊಡೋದು ಹೆಚ್ಚ, ನಾನು ಬರೋದು ಹೆಚ್ಚ. ಉಮಾ, ವರ್ಕರ್ಸ್ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಲಕ್ಷ್ಮಣ್ ರಾಯರ್ ಮನೆಗೆ ಹೋಗಿದ್ದೆ. ಅಲ್ಲಿ ರಾಜಮೋಹನ್ ಇದ್ರು, ಅವ್ರ ಎದುರು ಚರ್ಚೆ ಮಾಡೋದು ನನಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ಬಂದೆ. ಹೇಳಿ. ಈಗ ವರ್ಕರ್ಸ್ ಕ್ವಾರ್ಟರ್ಸ್ ಕಟ್ಸ್ಕೊಟ್ಟಿದಾರಲ್ಲ, ಅಲ್ಲಿ ನಲ್ಲಿ ಆಕಿಡಿಸಿಲ್ಲ, ತುಂಬಾ ಖರ್ಚಾಗುತ್ತೆ ಅಂತ. ಚೆನ್ನಾಗಿದೆ, ದೇವಸ್ಥಾನ ಕಟ್ಟಿಸಿ ಪೂಜೆಗೆ ಹಣ ಖರ್ಚಾಗುತ್ತೆ ಅಂತ ಆಗಿದೆ ವಾದ. ಕುಡಿಯೋ ನೀರಿಗೋಸ್ಕರ ಹೆಂಗಸರು ಬಿಸಿಲು ಮಳೆಯಲ್ಲಿ ತುಂಬಾ ದೂರ ನಡೀಬೇಕಾಗಿದೆ. ಈ ವಿಷಯನ ಎಷ್ಟೋ ಜನ ಪ್ರಸ್ತಾಪ ಮಾಡಿದ್ರು, ಪ್ರಯೋಜನನೇ ಆಗ್ಲಿಲ್ಲ. ಹಾಗಾದ್ರೆ ಮಾಲೀಕರ ಕಾರ್ಮಿಕರ ಹಿತಾಸಕ್ತಿಯಲ್ಲಿ ಆಸಕ್ತಿನೇ ಇಲ್ವೇನು? ಯಾಕಿಲ್ಲ, ಅವ್ರಿಗೋಸ್ಕರನೇ ಕಾರ್ಮಿಕರ ಹಿತಾಸಕ್ತಿ ಸಂಘ ಅಂತ ಸ್ಥಾಪಿಸಿದ್ದಾರೆ. ಯಾರು? ಮ್ಯಾನೇಜ್ಮೆಂಟ್ನವರು. ಕಾರ್ಮಿಕರ ಹಿತಾಸಕ್ತಿಗೋಸ್ಕರ ಕೆಲಸಗಾರ ಸಂಘ ಮಾಡ್ಕೋಬೇಕು, ಮ್ಯಾನೇಜ್ಮೆಂಟ್ನವ್ರು ಮಾಡಿದ್ರದು ಮಾಲೀಕರ ಸಂಘ ಆಗುತ್ತೆ. ಈಗ ಆಗಿರೋದೇ ಹಾಗೆ. ಅಲ್ಲಿ ಸಂಘದಲ್ಲಿ ಏನ್ ಮಾಡ್ತಾರೆ? ಬಿಕಾಸ್ ದ ಓನರ್ಸ್ ಹ್ಯಾವ್ ಇನ್ವೆಸ್ಟೆಡ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಫಾರ್ ದ ಫ್ಯಾಕ್ಟರಿ, ಯು ಆಲ್ ಹ್ಯಾವ್ ಅನ್ ಆಪರ್ಚುನಿಟಿ ಟು ವರ್ಕ್ ಇನ್ ಇಟ್. ದೇ ಆರ್ ದ ಒನ್ ಹೂ ಗಿವ್ ಯು ಯುವರ್ ಲೈವ್ಲಿಹುಡ್. So, it's your duty to think that, and their work is God's work. Thank you, thank you. Swami, ಇದನ್ನ ನೀವು ಇಂಗ್ಲೆಂಡ್ ಅಂದ್ಕೊಂಡಿದ್ದೀರಾ, ಮೈಸೂರು ಅಂದ್ಕೊಂಡಿದ್ದೀರಾ? ಯಾಕೆ ಹಾಗಂತೀರಾ? ಅಲ್ಲ, ನಾವು ಒಂದ್ ಗಂಟೆಯಿಂದ ನೋಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ, ಇಂಗ್ಲಿಷ್ ನಲ್ಲೇ ಕೊರಿತಾ ಇದ್ದೀರಲ್ಲ. ಇಲ್ಲಿರೋರೆಲ್ಲ ಇಂಗ್ಲಿಷ್ ನವರೇನಾ? ಯಾರಿಗೂ ಕನ್ನಡ ಬರೋದಿಲ್ವಾ? ನಿನಗೆ ಇಂಗ್ಲಿಷ್ ಬರ್ದಿದ್ರೆ ಸಭೆ ಮುಗಿದ್ಮೇಲೆ ಬಂದ್ ಕೇಳು, ಅರ್ಥ ಹೇಳ್ತೀನಿ. ಮಿಸ್ಟರ್ ರಾಜಮೋಹನ್, ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ ಟು ನೋ ಈಚ್ ಅದರ್ ಗ್ರೀವಿಯನ್ಸಸ್ ಅಂಡ್ ನಾಟ್ ಟು ಎಕ್ಸಿಬಿಟ್ ಯುವರ್ ಜೀನಿಯಸ್ ಇನ್ ಇಂಗ್ಲಿಷ್. ಜಸ್ಟ್ ಬಿಕಾಸ್ ಯು ಆರ್ ಎ ಫಾರಿನ್ ರಿಟರ್ನ್, ದಟ್ ಡಸಂಟ್ ಮೀನ್ ಯು ಆರ್ ನೈದರ್ ಎ ಶೇಕ್ಸ್ಪಿಯರ್ ನಾರ್ ಎ ಶಾ. ಶಂಕರ್ ಹೇಳ್ತಿರೋ ಸರಿನಿ, ಸರ್ಕಾರದಲ್ಲೇ ಎಲ್ಲ ಹಂತದಲ್ಲೂ ಕನ್ನಡನ ಕಡ್ಡಾಯ ಮಾಡ್ಬೇಕಂತಿರುವಾಗ ನಾವ್ಯಾಕೆ ಇಂಗ್ಲಿಷಿಗೆ ನೇಣು ಹಾಕೋಬೇಕು? ಕನ್ನಡದಲ್ಲೇ ಮಾತಾಡ್ಬೋದು ಅಂದ್ರೆ ಇನ್ಮೇಲೆ ನಾವು ಕಷ್ಟ ಸುಖ ಹೇಳ್ಕೊಳ್ತೀವಿ. ಸರಳವಾಗಿ ಮಾತಾಡಿಯಪ್ಪ, ನಾಲ್ಕು ಜನ ಮಾತಾಡಿದ್ರೆ ತಾನೇ ಕಷ್ಟ ಸುಖ ತಿಳಿಯೋದು. ಸ್ವಾಮಿ, ಕಷ್ಟ ಸುಖ ಅಂದ ತಕ್ಷಣ ಒಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕು ಅನ್ಸುತ್ತೆ. ಕಾರ್ಮಿಕರಿಗಾಗಿ ನಮ್ಮ ಮಾಲೀಕರು ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ವಾಸಕ್ಕೆ, ನಿಜ. ಆದ್ರೆ ಏನ್ ಪ್ರಯೋಜನ? ಕುಡಿಯೋದಕ್ಕೆ ನೀರಿಲ್ಲ, ಬೆಳಕು ಕೊಡೋ ವಿದ್ಯುತ್ ಶಕ್ತಿ ಇಲ್ಲ, ಹೊಸದವ್ರಿಗೆ ಅನ್ನ ಹಾಕೋದೇ ದೊಡ್ಡ ವಿಷಯ ಅಲ್ಲ, ಗಂಟ್ಲು ಒಣಗಿ ಪ್ರಾಣಾಪಾಯ ಬಂದಾಗ ಕುಡಿಯೋದಕ್ಕೆ ನೀರ್ ಕೊಡಬೇಕು, ಆಗ್ಲೇ ಮಾಡಿದ ಕೆಲಸ ಸಾರ್ಥಕವಾಗೋದು. ಮಾಡೋ ಕೆಲಸಕ್ಕೆ ಸಂಬಳ ಕೊಡ್ತೀವಿ, ಬೋನಸ್ ಕೊಡ್ತೀವಿ, ಒಬ್ಬೊಬ್ರು ಸಂಸಾರದ ಹೊಣೆನೋ ನಾವೇ ಹೊರಕಾಗುತ್ತೇನೋ? ಬರ್ತಾನಲ್ಲ ಈಗ, ಈ ಪ್ರಶ್ನೆ ಅವನೇ ಕೇಳಿ, ಅವ್ನ ದಬಾಯಿಸಕ್ ನೀವೇ ಸರಿ. ನೀವೇನ್ರಿ ಮಾಡ್ತಾ ಇದ್ರಿ? ಅಲ್ಲೇ ಸರಿಯಾದ ಉತ್ತರ ಹೇಳಿ ಕಳಿಸ್ತೆ, ನನ್ನ ಹತ್ರ ಬಂದು ದಬಾಯಿಸಿದ್ದೀರಲ್ಲ. ಆಶಾದೇವಿ ಅವರೇ, ನಿಮ್ ಕೆಪಾಸಿಟಿ ಮುಂದೆ ನಾವೇನು? ಎಂತ ಗಂಡ್ಸು ಸಾಲ ಮಾಡಿಬೇಕಾದ್ದೆ. ಬನ್ನಿ ಮಿಸ್ಟರ್ ಶಂಕರ್, ಕೂತ್ಕೊಡಿ. ಪರವಾಗಿಲ್ಲ, ಕೂತ್ಕೊಳ್ಳಿ, ನಿಧಾನವಾಗಿ ಮಾತಾಡೋಣ. ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಇರ್ತೀನಿ ಹೇಳಿ. ಯಾಕೆ ನನ್ನ ಜೊತೆ ಕೂತ್ಕೋಬಾರ್ದು ಅಂತನ? ಹಾಗೇನಲ್ಲ, ಸಾಮಾನ್ಯವಾಗಿ ಅಗ್ನಿಪರ್ವತ ಶಾಂತವಾಗಿದೆ ಅಂತ ಹತ್ರ ಹೋಗೋನು ಮುಟ್ಟಾಳನಾಗೋದೇ ಹೆಚ್ಚು. ಮಿಸ್ಟರ್ ಶಂಕರ್, ನಿನ್ನೆ ಕಾರ್ಮಿಕರ ಕಲ್ಯಾಣ ಸಂಘದಲ್ಲಿ
ನೀವೇನೋ ಕೇಳಿದ್ರಿ ಅಂತ ಗೊತ್ತಾಯ್ತು. ಹೌದು, ಜೀವಂತವಾಗಿರೋದಕ್ಕೆ ಅತ್ಯವಶ್ಯಕವಾದ ಕುಡಿಯೋ ನೀರಿನ ಅನುಕೂಲ ಮಾಡಿಕೊಡಿ ಅಂತ ಬೇಡ್ಕೊಂಡೆ. ಆಮೇಲೆ ಪದಾರ್ಥಗಳ ಬೆಲೆ ಆಕಾಶಕ್ಕೇರಿ ಬಡ ಕಾರ್ಮಿಕರಿಗೆ ಕಣ್ ಕಣ್ಣು ಬಿಡೋ ಹಾಗಾಗಿದೆ. ಕಾರ್ಖಾನೆಯಲ್ಲಿ ಒಂದು ನ್ಯಾಯ ಬೆಲೆ ಅಂಗಡಿ ಇಟ್ಟು ಆಹಾರ ಧಾನ್ಯಗಳನ್ನು ಹಂಚಿದರೆ ತುಂಬಾ ಉಪಕಾರ ಮಾಡಿದ ಹಾಗಾಗುತ್ತೆ. ಮಿಸ್ಟರ್ ಶಂಕರ್, ನೀವು ಕೇಳೋದನ್ನೆಲ್ಲ ಪೂರೈಸಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆಲ್ಲ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಅವಕಾಶ ಕೊಡೋದಿಲ್ಲ. ಈ ಎರಡು ವರ್ಷಗಳಲ್ಲಿ ಕಾರ್ಖಾನೆ ವೆಚ್ಚ ಎಷ್ಟಾಗಿದೆ, ಆದಾಯ ಏನ್ ಬಂದಿದೆ, ಈ ನೀರಿನ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ ಅನ್ನೋ ವಿವರ ಎಲ್ಲ ಇದರಲ್ಲಿ ಬರೆದಿದೆ. ನಿಮ್ಮ ಲಾಭದಲ್ಲಿ ಆರನೇ ಒಂದು ಭಾಗ ಖರ್ಚು ಮಾಡಿದ್ರೂ ಸಾಕು, ಬಡವರು ಬದುಕೋತಾರೆ. ಈ ಡೀಟೇಲ್ಸ್ ಎಲ್ಲ ಯಾರು ಕೊಟ್ಟಿದ್ದು ನಿಮಗೆ? ನೀವೇ ಸುಳ್ಳು ಮೇಡಮ್, ಇವ್ರ ಮಾತು ನಂಬೇಡಿ. ನಾನು ಯಾಕ್ರಿ ಸುಳ್ಳು ಹೇಳಿ? ಅವತ್ ನೀವು ಲಕ್ಷ್ಮಣ್ ರಾವ್ ಆಡಿಟ್ ರಿಪೋರ್ಟ್ ವಿಷಯ ಮಾತಾಡ್ತಾ ಇರ್ಲಿಲ್ವಾ? ನನಗೆ ಇಂಗ್ಲಿಷ್ ಬರಲ್ಲ ಅಂತ ಅದೆಷ್ಟು ಧೈರ್ಯವಾಗಿ ಬಾಯಾಡಿಸ್ತಾ ಇದ್ರಿ ನೀವು? ನೀವು ತುಂಬಾ ಅಪಾಯದ ಮನುಷ್ಯ, ಡೇಂಜರಸ್ ಮೇಡಮ್. ನಾನು ಇಲ್ಲಿ ಬಂದಿದ್ದಕ್ಕೆ ಒಳ್ಳೆ ಬಿರುದು ಸಿಕ್ತು, ಡೇಂಜರಸ್ ಮ್ಯಾನ್ ಅಂತ. ಬರ್ತೀನಿ ಮೇಡಮ್. ನಿಂತ್ಕೊಳ್ರಿ. ನಿಮಗೂ ವರ್ಕರ್ಸ್ ಕ್ವಾರ್ಟರ್ಸ್ಗೂ ಏನ್ರಿ ಸಂಬಂಧ? ಅಲ್ಲಿ ನಲ್ಲಿ ಈಡಿಸಿದ್ರೆಷ್ಟು ಬಿಟ್ಟರೆಷ್ಟು? ಈ ವಿಷಯದಲ್ಲಿ ಬಾಯಿ ಹಾಕೋದಕ್ಕೆ ನೀವ್ಯಾರ್ರಿ? ನಾನು ಬಂದ ತಕ್ಷಣ ಕೇಳಬೇಕಾದ ಪ್ರಶ್ನೆನ ಲೇಟಾಗಿ ಕೇಳ್ತಾ ಇದ್ದೀರಿ. ಪರವಾಗಿಲ್ಲ, ಸಮಾಧಾನ ಹೇಳಬೇಕಾದ ನನ್ನ ಕರ್ತವ್ಯ. ಈ ಫ್ಯಾಕ್ಟರಿಯಲ್ಲಿ ನಾನು ಒಬ್ಬ ಕಾರ್ಮಿಕ, ಸಹೋದ್ಯೋಗಿಗಳ ಕಷ್ಟ ನನ್ನ ಕಷ್ಟ. ಅವರ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ನೀವು ಎಲ್ರು ಹಾಗಲ್ಲ ಮಿಸ್ಟರ್ ಶಂಕರ್, ಸ್ವಾರ್ಥಿಗಳು. ಅವತ್ತು ನಮ್ಮ ತಂದೆ ನಿನಗೇನು ಬೇಕು ಅಂತ ಕೇಳಿದ ಅವಕಾಶನ ದುರುಪಯೋಗ ಪಡಿಸ್ಕೊಂಡು ಈ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರಿ. ಇವತ್ತು ಕಾರ್ಮಿಕರ ಲೀಡರ್ ಆಗ್ಬೇಕು ಅಂತ ನೋಡ್ತಾ ಇದ್ದೀರಾ? ಕ್ಷಮಿಸಬೇಕು, ಏನ್ ಬಹಳ ದೊಡ್ಡ ದೊಡ್ಡ ಶಬ್ದಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದೀರಿ. ಹಾಗೆ ಸಿಕ್ಕದ ಅವಕಾಶನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶ ನನಗಿದ್ದಿದ್ರೆ ಖಂಡಿತ ನಿಮ್ ಫ್ಯಾಕ್ಟರಿಯಲ್ಲಿ ಕೂಲಿ ಕೆಲಸ ನಾನು ಕೇಳ್ತಾ ಇರ್ಲಿಲ್ಲ. ಇನ್ನೇನ್ ಕೇಳ್ತಾ ಇದ್ರಿ? ಈ ಫ್ಯಾಕ್ಟರಿ ಯಜಮಾನಕ್ಕೆ ಬೇಕು ಅಂತಿದ್ರೇನು? ಅಲ್ಲ, ನಿಮ್ ತಂದೆಯವ್ರ ಪಕ್ಕದಲ್ಲಿ ಸಾಕ್ಷಾತ್ ಅಪ್ಸರೆ ಹಾಗೆ ಕಾಣ್ತಾ ಇದ್ದ ನಿಮ್ಮನ್ನೇ ಕೇಳ್ಬಿಡ್ತಾ ಇದ್ರಿ. ಹಾಗೆ ಕೇಳೋಕಾಗತ್ತಾ? ಕೈ ಉದ್ದ ಇದೆ ಅಂತ ಆಕಾಶದಲ್ಲಿರೋ ತಾರೆ ಕೈ ಚಾಚೋಕಾಗತ್ತಾ? ನನಗೂ ಸ್ವಲ್ಪ ವಿವೇಕ ಇದೆ, ವಿವೇಕ ಇದೆ. ನಿಮ್ ತಂದೆಯವ್ರ ಪಕ್ಕದಲ್ಲಿ ಸಾಕ್ಷಾತ್ ಅಪ್ಸರೆ ಹಾಗೆ ಕಾಣ್ತಾ ಇದ್ದ ನಿಮ್ಮನ್ನೇ ಕೇಳ್ಬಿಡ್ತಾ ಇದ್ದ ನಿಮ್ ತಂದೆಯವ್ರ ಪಕ್ಕದಲ್ಲಿ ಸಾಕ್ಷಾತ್ ಅಪ್ಸರೆ ಹಾಗೆ ಕಾಣ್ತಾ ಇದ್ದ ನಿಮ್ಮನ್ನೇ ಕೇಳ್ಬಿಡ್ತಾ ಇದ್ದ ನಿಮ್ ತಂದೆಯವ್ರ ಪಕ್ಕದಲ್ಲಿ ಸಾಕ್ಷಾತ್ ಅಪ್ಸರೆ ಹಾಗೆ ಕಾಣ್ತಾ ಇದ್ದ ನಿಮ್ಮನ್ನೇ ಕೇಳ್ಬಿಡ್ತಾ ಇದ್ದ ಏನುಮ್ಮ? ಓ ಶಂಕರ್, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಿ? ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ಲ, ಬಸ್ಗೋಸ್ಕರ ಕಾಯ್ತಾ ಇದ್ದೆ. ಹಾಗಾದ್ರೆ ನೀವು ನಾಳೆನೇ ಫ್ಯಾಕ್ಟ್ರಿಗೆ ಬರೋದು? ಬಸ್ನೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಇವಾಗ ಏನ್ರಿ ಮಾಡೋದು? ಇದೆಯಲ್ಲ ನನ್ನ ದ್ವಿಚಕ್ರ ವಾಹನ, ಕೂತ್ಕೊಳ್ಳಿ, ಕರ್ಕೊಂಡು ಹೋಗ್ತೀನಿ. ಡಬಲ್ ರೈಡಾ? ಬೇಡಪ್ಪ, ನಂಗೆ ನಾಚಿಕೆ ಆಗುತ್ತೆ. ನೀವು ಹೀಗೆ ನಾಚಿಕೊಂಡ್ರೆ ನೀವು ನಾನು ಫ್ಯಾಕ್ಟ್ರಿಗೆ ಹೋಗೋಕ್ಕಾಗಲ್ಲ. ಮತ್ತೆ ಮತ್ತೆ ಮನೆಗೆ ಹೋಗ್ಬೇಕಾಗತ್ತೆ. ಬನ್ನಿ ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಏನಿಲ್ಲ, ದಿವಸ ಬಸ್ಸು ಆಟೋ ಸ್ಟ್ರೈಕ್ ಆಗ್ತಾ ಇದ್ರೆ ಆಗ್ತಿದ್ರೆ ದಿನ ಹೀಗೆ ನಿಮ್ ಜೊತೆಲೆ ಬರ್ಬೋದಲ್ಲ ಅಂತ. ಓಹೋ, ಆಟೋ ಚಾರ್ಜ್ ಬಸ್ ಚಾರ್ಜ್ ಉಳಿಸಬಹುದಲ್ಲ ಅಂತ ಪ್ಲಾನ್ ಹಾಕ್ತಾ ಇದ್ದೀರಲ್ವಾ? ನಿಂತ್ಕೊಂಡು ಮಾತನಾಡೋದಕ್ಕೆ ರಾಜಮೋಹನೇ ಹೆದರ್ತಾರೆ, ವಯಸ್ಸಾದ ಲಕ್ಷ್ಮಣ್ ರಾಯರು ಯೋಚನೆ ಮಾಡ್ತಾರೆ. ಆದ್ರೆ ಈ ಶಂಕರ್ ಎಂಥ ಗುಂಡಿಗೆ, ಎಷ್ಟು ಸೊಕ್ಕು! ಗದರಿಸಿ ಬಾಯಿ ಮುಚ್ಚಿಸ್ಬೇಕು ಅಂತ ಅನ್ಕೊಂಡ್ರೆ ಯಾಕೋ ಏನೋ ಆ ಕಣ್ಣನ್ ನೋಟ ನೋಡಿದಾಗ ನನ್ನ ನಾಲ್ಗೆನೆ ಆಡೋಲ್ಲ. ಯಾಕೆ ಹೀಗೆ? ನನ್ನ ಮನಸ್ಸು ಯಾಕೆ ನಾನು ಹೇಳ್ದ ಕೇಳ್ತಾ ಇಲ್ಲ? ಆಶಾ, ಎಷ್ಟಿ ನಾವು ಆರ್ಡರ್ಸ್ ಕೊಟ್ಟಿದ್ದ ಮೆಷಿನ್ಸ್ ಬಂದಿದೆಯಂತೆ, ಬೆಳಗ್ಗೆ ಫ್ಯಾಕ್ಟರಿಗೆ ತಂದು ಬಿಡ್ತೀನಿ ಅಂತ ಜಾನ್ ಫೋನ್ ಮಾಡಿದ್ರು. ಕಸ್ಟಮ್ಸ್ ಇಂದ ಯಾವತ್ತು ರಿಲೀಸ್ ಆಯ್ತಂತೆ? ಒಂದು ವಾರ ಆಯ್ತಂತ. ಬಾಂಬೆ ಕಸ್ಟಮ್ಸ್ ಇಂದ ಬಿಡಿಸ್ಕೊಂಡು ಮೈಸೂರು ತರೋದಕ್ಕೆ ಒಂದು ವಾರ ಬೇಕಾ? ಏನ್ ಸಮಸ್ಯೆ ಏನು?
ಆಫೀಸ್ ಬನ್ನಿ, ಓಪನ್ ಮಾಡು, ಓಪನ್ ಮಾಡು. ಮೇಡಮ್, ಈ ಫೈಲ್ ಅಲ್ಲಿ ಮೆಷಿನ್ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸು ಇದೆ. ನಿಮ್ ವಸ್ತು ನಿಮ್ ಜೋಪಾನ ಸೇರಿದಕ್ಕೆ ಈ ಲೆಟರ್ ಸೈನ್ ಹಾಕೊಟ್ರೆ ಅಲ್ಲಿ ನಮ್ ಕೆಲಸ ಮುಗೀತು. ಎಕ್ಸ್ಕ್ಯೂಸ್ ಮೀ, ನಾನ್ ಮಿಷನ್ಸ್ ಎಲ್ಲ ಪೂರ್ತಿ ಚೆಕ್ ಮಾಡೋವರೆಗೂ ನೀವು ಸಿಗ್ನೇಚರ್ ಹಾಕ್ಬೇಡಿ. ಯಾಕೆ? ಇವ್ರು ಕಳಿಸಿರೋ ಮಿಷನ್ಸ್ ಅಲ್ಲಿ ಕೆಲವು ಒರಿಜಿನಲ್ ಪಾರ್ಟ್ಸ್ ಇವೆ, ಕೆಲವು ಡೂಪ್ಲಿಕೇಟ್ ಪಾರ್ಟ್ಸ್ ಇವೆ. ಮೇಡಮ್, ಇವ್ರು ಏನ್ ಹೇಳ್ತಾ ಇರೋದು? ಇದೇ ಮಿಷನ್ಸ್ ನಾವು ಕಲ್ಕತ್ತಾ ಸಪ್ಲೈ ಮಾಡಿದೀವಿ, ನಾಲ್ಕು ಮಿಷನ್ ಡೆಲ್ಲಿ ಮಾಡಿದೀವಿ, ಲಕ್ನೋ ಎರಡು ಮಿಷನ್ ಸಪ್ಲೈ ಮಾಡಿದೀವಿ, ಆದ್ರೆ ನಮ್ಗೆ ಈ ತರ ಕಂಪ್ಲೇಂಟ್ಸ್ ಎಲ್ಲಿಂದನೂ ಬಂದಿಲ್ಲ. ಅವ್ರು ಯಾರು ನಿಮ್ ಮಿಷನ್ಸ್ ನ ಚೆಕ್ ಮಾಡಿರ್ಲಾರು ಅಂತ ಕಾಣುತ್ತೆ. ಅದನ್ನ ನೀವು ಪ್ರೂವ್ ಮಾಡ್ತೀರಾ? ಬರ್ತೀರಾ ನನ್ನ ಜೊತೆ ನೀವೇ ನೋಡೋರಂತೆ. ನಡೀರಿ ಮೇಡಮ್, ಬರ್ತೀರಾ? ಲಕ್ಷ್ಮಣ್ ರೇ, ಇಲ್ಲಿ ನೋಡ್ತೀರಾ, ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ನೋಡೋದಕ್ಕೆ ಒಂದೇ ತರ ಕಾಣುತ್ತೆ. ಇದು ಲೋಕಲ್ ಅಲ್ಲಿ ಮಾಡಿದ್ದು, ಇದು ಒರಿಜಿನಲ್ ಕಂಪನಿದು. ಲೋವಿಸ್ ಕಂಪನಿ ತಯಾರಿಸೋ ಬಿಡಿ ಭಾಗಗಳ ಬೆಲೆ 5,000 ರೂಪಾಯಿ ಆಗಿದೆ, 5 ವರ್ಷ ಗ್ಯಾರಂಟಿ ಇರುತ್ತೆ. ಲೋಕಲ್ ಕಂಪನಿ ಸ್ಪೇರ್ ಪಾರ್ಟ್ಸ್ ಗೆ 1,000 ರೂಪಾಯಿ ಆಗುತ್ತೆ. ಒಂದೊಂದು ಮೆಷಿನ್ ಅಲ್ಲಿ 4-4 ಪಾರ್ಟ್ಸ್ ಕದ್ರು ಕಳ್ಳರಿಗೆ 3-4 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ. ಮಿಸ್ಟರ್, ಬಾಂಬೆಯಿಂದ ಸಾಗಿಸೋಕ್ ಮುಂಚೆ ನಿಮ್ ಇಂಜಿನಿಯರ್ಸ್ ಬಂದು ಮೆಷಿನ್ ಎಲ್ಲ ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಅಂತ ಹೇಳ್ಮೇಳ್ತಾರೆ, ನೀವು ತಗೊಂಡಿದ್ದು? ಅವರು ಇದೇ ರೀತಿ ಬಿಡಿ ಭಾಗಗಳೆಲ್ಲ ಚೆಕ್ ಮಾಡಿದ್ರ? ಇಲ್ಲ. ಕೇಳಿದ್ರ ಮಿಸ್ಟರ್ ಜಾನ್, ಈ ಮೋಸ ಇಲ್ಲ ಯಾಕೆ ತೆರೆದಿರಬಾರ್ದು? ದಿಸ್ ಇಸ್ ಟೂ ಮಚ್ ಮಿಸ್ಟರ್ ಜಾನ್. ಅನ್ಲಿ ಬಿಡಿ ಮಿಸ್ಟರ್ ರಾಜಾರಾಮ್, ಈ ಜಾನ್ ನಿಮ್ಗೆ ಯಾವತ್ತಿಂದ ಗೊತ್ತು? 2 ವರ್ಷದಿಂದ. ನನಗೆ ಇವ್ರು 8 ವರ್ಷದಿಂದ ಗೊತ್ತು. ನಾನು ಇವತ್ತೇ ನಿಮ್ಮನ್ನ ನೋಡ್ತಿರೋದು. ಹೌದು, ಬಾಂಬೆ ಮಿಲ್ಸ್ ಇದೇ ತರ ನಕಲಿ ಮಾಲ್ಗಳನ್ನ ಸಪ್ಲೈ ಮಾಡಿ ಅಲ್ಲಿ ಇವ್ರು ಸಿಕ್ಕಾಕೊಂಡು ಇವ್ರು ಕೆಲಸ ಮಾಡಿದ ಕಂಪನಿ ನಿಂತ ಹೋದ್ಮೇಲೆ ಇವತ್ತೇ ಇವ್ರನ್ನ ಇಲ್ಲಿ ನೋಡ್ತಾ ಇರೋದು. ಹೌದಾ ಜಾನ್? ಅವ್ರು ಹೇಳ್ತಾ ಇರೋದು ನಿಜನಾ? ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ ಆಶಾದೇವಿಯವರೆ. ಆಗಿರೋ ತಪ್ಪಿಗೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಆದಷ್ಟು ಬೇಗ ನಾನು ಬೊಂಬಾಯಿ ಹೋಗಿದ್ದೆ, ಆ ಒರಿಜಿನಲ್ ಪಾರ್ಸೆಲ್ನ ಕಳಿಸ್ಕೊಡ್ತೀನಿ. ನೋಡಿ, ಈ ಘಟನೆ ಮಾತ್ರ ಯಾರಿಗೂ ಹೇಳ್ಬೇಡಿ, ಯಾಕೆಂದ್ರೆ ನಮ್ಮ ಕಂಪನಿಗೆ ರೆಪ್ಯುಟೇಷನ್ನೇ ಹೋಗ್ಬಿಡುತ್ತೆ. ಹಾಗಾದ್ರೆ ಏನ್ ಮಾಡಿದೆ ಶಂಕರ್? ಒರಿಜಿನಲ್ ಪಾರ್ಟ್ಸ್ ಅನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಅವರೇ. ಸರಿ, ಹೋಗಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಬೇಗ ಕಳ್ಸ್ಕೊಡಿ. ಓಕೆ ಮೇಡಮ್, ಫೈನ್. ಶಂಕರ್. ಏನ್ ಮೇಡಮ್? ನಾಳೆ ಮನೆಗೆ ಬಂದು ನಾನು ನೋಡಿ. ಹುಷಾರಾಗಿದ್ದಾರೆ ಈಗ? ಪರವಾಗಿಲ್ಲ ಸರ್. ಅಂದ್ರೆ ಆಗಲ್ಲ ಸ್ವಲ್ಪ. ಏನಿದು ಮಾತ್ಮಾಲ್ ಹೇಳಿದ್ರೆ ಸ್ವರ ಸೇರೋಲ್ಲ, ನೀವೇ ನೋಡ್ಕೊಳ್ಳಿ. ರಾಜ ರಾಜ ಏನು ದುಡ್ಡು? 20,000 ಇದೆ. 20,000? ಯಾತಕ್ಕೆ? ನಮ್ ಸಂತೋಷಕ್ಕೆ. ಅಂದ್ರೆ ಹಣ ನನಗ ಯಾಕೆ ಇಷ್ಟು ದೊಡ್ಡ ಭಾರ ನನ್ನ ತಲೆ ಮೇಲೆ ಹೊರಿಸ್ತಾ ಇದ್ದೀರಿ? ಚೀಚಿ, ಭಾರ ಅಲ್ಲಪ್ಪ, ನಿನ್ನ ಮುಂಜಾಗ್ರತೆಯಿಂದ ಕಂಪನಿಗೆ ಆಗ್ತಿದ್ದ 5-6 ಲಕ್ಷ ರೂಪಾಯಿ ನಷ್ಟ ತಪ್ಪಿಸ್ತಿಲ್ಲ, ಆ ಒಂದು ಕೃತಜ್ಞತೆಗೋಸ್ಕರ. ಓಹೋ, ಅದು ಅದು ನನ್ನ ಕರ್ತವ್ಯ ಸರ್. ಅದಕ್ಕೆ ನೀವು ನನ್ಗೆ ಸಂಬಳ ಕೊಡ್ತಾ ಇದ್ದೀರಲ್ಲ. ಇಲ್ಲಿ ಇಲ್ಲಿ, ದುಡ್ಡು ತುಂಬಾ ಕೆಟ್ಟದ್ದು ಸರ್. ನಮ್ಮ ಶ್ರಮಕ್ಕೆ ತಕ್ಕಷ್ಟು ತಗೊಂಡ್ರೇನೆ ಆರೋಗ್ಯವಾಗಿರೋದು, ಸುಲಭವಾಗಿ ಸಿಗುತ್ತೆ ಅಂತ ಕೈ ಚಾಚಬಾರದು. ಹಣ ಬೇಡ ಅನ್ನೋ ವ್ಯಕ್ತಿನ ಇವತ್ತಪ್ಪ ನಾನು ನೋಡ್ತಾ ಇರೋದು? ಬೇಡ ಅನ್ನೋದಕ್ಕೆ ನಾನು ನಿನ್ನ ಕೋಟ್ಯಾಧೀಶ್ವರ ಅಲ್ಲ ಸರ್, ಅರ್ಹತೆ ಇಲ್ಲದೆ ಯಾವುದನ್ನು ಮುಟ್ಟಬಾರದು ಅಂತ ನನ್ನ ಅಭಿಪ್ರಾಯ. ಅರ್ಹತೆ ಇದೆಯೋ ಇಲ್ವೋ ಅಂತ ನಿರ್ಧಾರ ಮಾಡೋರು ನಾವು. ಇರ್ಲಿ, ತಗೊಳ್ಳಿ. ಆಯ್ತು, ಬಹಳ ಸಂತೋಷ. ನಿಮ್ಮಂತ ಉದಾರಿಗಳು ಸಿಕ್ಕಾಗ ಆ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು. ನೀವು ಒಳ್ಳೆ ಮನಸ್ಸಿಂದ ಕೊಟ್ಟಿರೋ ಹಣ ಸದ್ವಿನಿಯೋಗ ಆಗ್ಲೇಬೇಕು. ಈ ಹಣನ ಕಾರ್ಮಿಕರ ಕಲ್ಯಾಣ ನಿಧಿಗೆ ನಿಮ್ಮ ಕೈಯಾರೆ ನೀವೇ ಕೊಟ್ಟುಬಿಡಿ. ಕುಡಿಯೋ ನೀರಿನ ಏರ್ಪಾಟಿಗೆ ಸಹಾಯ ಆಗುತ್ತೆ.
ಈ 20,000 ಆ ಕೆಲಸ ಮುಗಿಯಿತು ಅನ್ಕೊಂಡಿದ್ದೀರೇನ್ರಿ? ಸರಿ ಸರಿ, ನನ್ನಂತ ಬಡಪಾಯ 20,000 ಹಾಕಿದ್ದೀನಿ, ಇನ್ನು ನಿಮ್ಮಂತಹ ಶ್ರೀಮಂತರು ದಯಾಳುಗಳು ಸುಮ್ಮನೆ ಇರ್ತೀರಾ? ಖಂಡಿತ ಆ ಕೆಲಸ ನೀವು ಪೂರೈಸ್ತೀರಿ ಅನ್ನೋ ನಂಬಿಕೆ ನನಗಿದೆ. ಬೇಷ್ 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 ಬೇಷ್, ಮಾತಾಡೋದು ಒಂದು ಕಲೆ ಅಂತಿರೋದನ್ನ ಎಷ್ಟು ಚೆನ್ನಾಗಿ ತೋರಿಸ್ಬಿಟ್ರು ನಮ್ ಶಂಕರ್. ಆಶಾ, ಏನಮ್ಮ ಹೇಳ್ತಿ ಇದಕ್ಕೆ? ಕೈ ಹಿಡಿದು ಕೆಲಸನ ಯಾವುದೋ ಒಂದ್ ರೀತಿಲಿ ಸಾಧಿಸೋ ತನಕ ಬಿಡಲ್ಲ ಅಂತ ಕಾಣಿಸುತ್ತೆ ಮನುಷ್ಯ. ಸಜ್ಜನರಿಂದ ಒಂದು ಸತ್ಕಾರ್ಯ ನಡೀಲಿ ಅಂತ ನನ್ನ ಅಪೇಕ್ಷೆ. ಹಣದ ಜವಾಬ್ದಾರಿ ನಂದು, ನೀರನ್ನು ಏರ್ಪಾಡು ಮಾಡೋ ಹೊಣೆ ನಿಮ್ದು, ಸರಿನಾ? ತುಂಬಾ ಉಪಕಾರ ಆಯ್ತು, ನಾಳೆಯಿಂದನೇ ಕೆಲಸಕ್ಕೆ ಶುರು ಮಾಡಿಸ್ಬಿಡ್ತೀನಿ. ಥ್ಯಾಂಕ್ಸ್, ನಾನು ಬರ್ತೀನಿ ಸರ್. ನಾನು ಬರ್ತೀನಿ. ಓಕೆ. ವಿಚಿತ್ರ ಪ್ರಾಣಿ, ಮರಳುಗಾಡಿನಲ್ಲಿರೋ ತನ್ನ ಮನೆಗೆ ನೀರು ಬಂದಷ್ಟು ಸಂತೋಷ ಪಡ್ತಾ ಇದ್ದಾನೆ. ಬನ್ನಿ ಮೇಡಮ್. ನಾವು ಹಣ ಕೊಡವಳಿಗೆ ಲಕ್ಷ್ಮಿ ಅಂತೀವಿ, ವಿದ್ಯೆ ಕೊಡವಳಿಗೆ ಸರಸ್ವತಿ ಅಂತೀವಿ, ನೆಲಕ್ಕೆ ಭೂತಾಯಿ ಅಂತೀವಿ, ನೀರಿಗೆ ಗಂಗಾ ಭಾಗೀರಥಿ ಅಂತೀವಿ. ಜಾತಕ ಗೊತ್ತೇನು? ಮಾನವ ಕಲ್ಯಾಣದ ಮಹತ್ಕಾರ್ಯಗಳನ್ನು ಮಾಡುವರೆಲ್ಲ ಸ್ತ್ರೀಯರೇ. ಅದಕ್ಕೆ ಸಾಕ್ಷಿಯನ್ನು ಹಾಗೆ ನಿಮಗೆ ಕುಡಿಯೋ ನೀರಿಗೆ ನಲ್ಲಿ ಇಡಿಸ್ಕೊಟ್ಟು ನಮ್ಮ ಆಶಾದೇವಿಯವರು ಧಾರಾಳವಾಗಿ ಹಣ ಖರ್ಚು ಮಾಡಿದ್ದಾರೆ. ನಿಮಗೆ ಊಟ ತಿಂಡಿಗೆ ನೀರಿಗೆ ಅನುಕೂಲ ಮಾಡಿಕೊಟ್ಟು ನಿಮ್ಮ ಭಾಗದ ಅನ್ನಪೂರ್ಣಿಯಾಗಿದ್ದಾರೆ. ಈಗ ನಮ್ಮ ಆಶಾದೇವಿಯವರು ಅವರ ಕೈಯಾರೆ ನಿಮ್ಮ ದಾಹಕ್ಕೆ ಅಮೃತಾನ ಹಂಚುತ್ತಾರೆ. ಬಾಯ್